ರಾಜ್ ಬಂಧನ ರಾಜಕೀಯ ಪ್ರೇರಿತವಾಗಿದೆ ಎಂದು ಕಾಂಗ್ರೆಸ್ ಕಾರ್ಯಾಧ್ಯಕ್ಷ ಸಲೀಂ ಅಹಮದ್ ಆರೋಪಿಸಿದ್ದಾರೆ. ಉಡುಪಿಯಲ್ಲಿ ಮಾತನಾಡಿದ ಅವರು, ಪೊಲೀಸರು ಕಾನೂನು ಪಾಲನೆ ಮಾಡಲಿ, ಪೊಲೀಸರ ತನಿಖೆಗೆ ನಮ್ಮ ಯಾವುದೇ ವಿರೋಧ ಇಲ್ಲ, ಆದರೆ ತನಿಖೆ ನೆಪದಲ್ಲಿ ರಾಜಕೀಯ ಹಿತಾಸಕ್ತಿ ಸಾಧಿಸಬಾರದು. ರಾಜ್ಯದ ಬಿಜೆಪಿ ಸರ್ಕಾರ ಕಾಂಗ್ರೆಸ್ ನಾಯಕರನ್ನ ಗುರಿ ಮಾಡುತ್ತಿದೆ. ಪೊಲೀಸರಿಗಿಂತ ಮೊದಲೇ ಬಿಜೆಪಿಯ ನಾಯಕರು ಹೇಳಿಕೆ ನೀಡುತ್ತಿದ್ದಾರೆ. ಅವರೇನು ಪೊಲೀಸ್ ಅಧಿಕಾರಿಗಳ ಅಥವಾ ಮಿನಿಸ್ಟರ್ಗಳ ಎಂದು ಪ್ರಶ್ನಿಸಿದ ಅವರು, ಡಿಜೆ ಹಳ್ಳಿ ಕೆಜಿ ಹಳ್ಳಿ ಪ್ರಕರಣದಲ್ಲಿ 100ಕ್ಕೂ ಅಧಿಕ ಜನರ ಬಂಧನವಾಗಿದೆ. ಈ ಘಟನೆ ಪೊಲೀಸ್ ಇಲಾಖೆಯ ವೈಫಲ್ಯದಿಂದ ನಡೆದಿದೆ. ಈ ಘಟನೆಗೆ ಸಂಬಂಧಿಸಿ ಸಾಕಷ್ಟು ಜನ ಅಮಾಯಕರನ್ನ ಬಂಧಿಸಲಾಗಿದೆ. ಶಾಸಕ ಅಖಂಡ ಶ್ರೀನಿವಾಸ ಮೂರ್ತಿ ಅವರು ನಮ್ಮ ನಾಯಕ, ಅವರ ಜೊತೆಗೆ ಇಡೀ ಕಾಂಗ್ರೆಸ್ ಪಕ್ಷವಿದೆ. ಅವರು ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಿ ಎಂದಿರುವುದು ಸರಿಯಾಗಿದೆ, ಆದರೆ ರಾಜಕೀಯ ಪ್ರೇರಿತವಾಗಿ ವಿರೋಧ ಪಕ್ಷವನ್ನ ಟಾರ್ಗೆಟ್ ಮಾಡುವುದು ಸರಿಯಲ್ಲ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಮುಂಚೆನೂ ಅವ್ರ ಜೊತೆ ಇದ್ದೀವಿ, ಇವತ್ತು ಇದ್ದೀವಿ, ಮುಂದೆ ಕೂಡ ಇರ್ತೀವಿ. ಅದರಿಂದ ಯಾವತ್ತೂ ಅವ್ರು ಒಂದು ಮಾತನ್ನು ಹೇಳೋದು, ತಪ್ಪು ಮಾಡೋಕ್ಕೆ ಶಿಕ್ಷೆ ಆಗ್ಬೇಕು ಹೇಳೋಂಥ ಮಾತನ್ನು ಅಶೋಕ್ ಮುಖ್ಯ ಹೇಳಿದ್ದಾರೆ. ನಾವು ಕೂಡ ಅದೇ ಹೇಳ್ತಾ ಇದ್ದೀವಿ, ತಪ್ಪು ಮಾಡಿ ಶಿಕ್ಷೆ ಆಗ್ಬೇಕು. ಆದರೆ ಅದರಲ್ಲಿ ರಾಜಕೀಯವಾಗಿ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳನ್ನ ತೊಂದರಿಸ್ಕೊಳ್ಳೋ ಪ್ರಯತ್ನ ಏನು ಸರ್ಕಾರ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ, ಅದಕ್ಕೆ ನಾವು ಅಂತಹ ಕೆಲಸಗಳು ಸರ್ಕಾರ ಮಾಡಿದ್ರೆ ಕಾಂಗ್ರೆಸ್ ಪಕ್ಷ